ಸ್ವಲ್ಪ ಇರು, ನಮ್ ಪಾಪಕ್ ದೃಷ್ಟಿ ಆಗ್ಬಾರ್ದಲ್ವಾ? ಅದಕ್ಕೆ ಕಪ್ ಹಚ್ಚಿ ಪೌಡರ್ ಹಚ್ತಾ ಇದೀನಿ. ಪೌಡರ್ ಹಚ್ಚಿಬಿಟ್ಟು ಈ ಡ್ರೆಸ್ ಹಾಕಿ ಈ ಜುಟ್ಟಲ್ ಅಜ್ಜಿ ನೋಡಿದ ತಕ್ಷಣ ಅಯ್ಯೋ ನನ್ ಬಂಗಾರ ಅಂತ ಎತ್ಕೊಂಡು ಮುದ್ದು ಮಾಡ್ಬೇಕು. ಆಯ್ತಾ? ಬಾ ಇಲ್ಲಿ. ಚೆನ್ನಾಗಿದ್ದಾಳೆ. ರಾತ್ರಿನೇ ಡಿಸ್ಚಾರ್ಜ್ ಮಾಡಿ ಮನೆಗೂ ಕರ್ಕೊಂಡು ಹೋಗಾಯ್ತು. ಏನಿವತ್ತು ನಮ್ಮ ಮಗ ಒಳ್ಳೆ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಾನೆ, ನೀನು ಬೇರೆ ಬಟ್ಟೆ ಆಟ ಸಾಮಾನು ಎಲ್ಲ ಬ್ಯಾಗಲ್ಲಿ ಹಾಕೋತಾ ಇದೀಯಾ? ಯಾಕೆ, ಎಲ್ಲಾದ್ರೂ ಹೋಗೋದಿತ್ತ? ತಿಂಡಿ ಕೊಡ್ಲಾ? ಬೇಡ, ಅದು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿದ್ನಲ್ಲ, ಯಾಕೋ ತುಂಬಾ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಹೋಟ್ಲಿಂದನೇ ತಿಂಡಿ ತರಿಸ್ಕೊಂಡು ತಿಂದ್ಬಿಟ್ಟೆ. ಯಾಕೋ ತುಂಬಾ ನಿದ್ದೆ ಬರ್ತಾ ಇತ್ತು, ಅದಕ್ಕೆ ಮನೆಗೆ ಬಂದು ಒಂದ್ ಗಂಟೆ ನಿದ್ದೆ ಮಾಡಿ ಹೋಗೋಣ ಅಂತ ಬಂದೆ. ಸ್ವಲ್ಪ ಹೊರಗಡೆ ಹೋಗ್ಬೇಕು, ನೀನು ಬರ್ತೀಯಾ? ಎಲ್ಲಿಗೆ ಅರ್ಚನ? ಬಾ ಹೇಳ್ತೀನಿ. ದೇವಸ್ಥಾನಕ್ಕೇನಾದ್ರು ಹೋಗೋದಿತ್ತ? ಅಲ್ಲ, ದೇವಸ್ಥಾನಕ್ಕೆ ಹೋಗಿದ್ರೆ ಇಷ್ಟೊಂದು ಬಟ್ಟೆಗಳನ್ನೆಲ್ಲ ಯಾಕೆ ಬ್ಯಾಗಲ್ಲಿ ತುಂಬ್ಕೋತೀಯ? ದೇವಸ್ಥಾನಕ್ಕಲ್ಲ, ನೀನ್ ಬಾ ಹೇಳ್ತೀನಿ. ಎಲ್ಲಿಗೆ? ಸರಿ ಬಾ, ಎಲ್ಲಿಗಾದ್ರೂ ಹೋಗೋಣ. ಎಲ್ಲಿಗೆ ಅಂತ ಹೇಳ್ತಾ ಇಲ್ಲ ನಿಮ್ಮಅಮ್ಮ. ಅಳಬಾರದು, ಅಮ್ಮ ಎಲ್ಲೋ ಕರ್ಕೊಂಡು ಹೋಗ್ತಾ ಇದಾರಲ್ಲ, ಯಾಕೆ ಅಳ್ತೀಯಾ? ಅಳಬಾರ್ದು. ಏನಪ್ಪೋ, ಏನಾಯ್ತು, ಯಾಕೆ ಅಳ್ತಿದ್ಯಾ? ಅಯ್ಯೋ, ಭಾನುಮನೆ ಬೀಗ ಹಾಕಿದ್ಯಲ್ಲ, ಎಲ್ಲಿ ಹೋದ್ಲಿ ಇವಳು? ಅಯ್ಯೋ, ಇಲ್ಲ, ಎಲ್ಲೋ ಅಂಗಡಿಗೆ ಹೋಗಿರ್ತಾಳೆ. ಯಾಕೆ? ಏನಿಲ್ಲ, ನೋಡದೆ ಮಾತಾಡಿಸಿ ಹೋಗ್ಬೇಕಲ್ಲ ಅಂತ. ಏನ್ ಅರ್ಚನ ಹೀಗೆ ಹೇಳ್ತಾ ಇದೀಯಾ? ನಾವೇನು ಹೋದವ್ರು ಮತ್ತೆ ಬರೋದಿಲ್ವಾ? ಯಾಕೆ ಹಾಗಂತ ಇದೀಯಾ? ಚೇಚೆ, ಹಾಕೇನೂ ಇಲ್ಲ. ಇಲ್ಲ ಅರ್ಚನ, ನಿನ್ ಮುಖ ಒಂಥರ ಇದೆ, ಏನಾದ್ರೂ ಕೇಳಿದ್ರೆ ಏನಿಲ್ಲ ಅಂತ ಹೇಳ್ತಾ ಇದೀಯಾ, ಏನ್ ಸಮಸ್ಯೆ ಹೇಳು? ಹಾಗೇನೂ ಇಲ್ಲ, ನೀನಡಿ. ಭಾನು ಅಕ್ಕ. ಏನಕ್ಕ, ಎಲ್ಲೋ ಹೊರಗಡೆ ಹೊರಟಿರೋ ಹಾಗಿದೆ. ನಿನ್ನ ನೋಡದೆ ಮಾತಾಡಿಸಿ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ನೀನ್ ಬಂದಿದ್ದು ಒಳ್ಳೇದಾಯ್ತು. ಹೌದಾ? ಓಯ್ ಬಂಗಾರು, ಓನು ಚಿನ್ನ, ಕಾರಲ್ಲಿ ಹೋಗ್ತಾ ಇದೀಯಾ? ಹೊಸ ಬಟ್ಟೆ ಎಲ್ಲ ಹಾಕೊಂಡು ಎಲ್ಲ ಹೊರಟಿರೋ ಹಾಗಿದೆ. ಹೋಗ್ ಬಂದ್ಮೇಲೆಲ್ಲ ಹೇಳ್ತೀನಿ. ಅಯ್ಯೋ, ಅಷ್ಟೊತ್ತಿಂದ ನಾನು ಕೇಳ್ತಾ ಇದ್ದೀನಿ, ನನಗೆ ಹೇಳ್ತಾ ಇಲ್ಲ. ಏನಕ್ಕ, ನನಗೆ ಹೇಳದೆ ಇದ್ರೆ ಪರವಾಗಿಲ್ಲ, ಅಣ್ಣನ್ಗೂ ಹೇಳದೆ ಮುಚ್ಚಿಡ್ತಾ ಇದ್ದೀರಾ? ಹೋಗ್ ಬಂದ್ಮೇಲೆಲ್ಲ ನಿಮ್ಗೆ ಗೊತ್ತಾಗತ್ತೆ. ಸರಿ ಬನ್ನಿ, ಆಂಟಿಗ್ ಟಾಟಾ ಹೇಳ್ಬಿಡು. ಬಾಯ್ 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 ಅನ್ಬಿಡು. ಆಂಟಿಗ್ ಟಾಟಾ ಹೇಳ್ಬಿಡು. ಬಾಯನ್ ಬಿಡು. ಅಲ್ಲಿ 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 ಆಂಟಿ, ಟಾಟಾ ಹೇಳು. ಬಾಯ್. ಪ್ರಿಯಾ, ತಗೋ ಸ್ವಲ್ಪ ಹಾಲು ಕುಡಿ. ನನಗೆ ಬೇಡಮ್ಮ. ಬೇಡ ಅನ್ಬೇಡಮ್ಮ, ಡಾಕ್ಟರ್ ನಿಮ್ಗೆ ಏನಂತ ಹೇಳಿದ್ದಾರೆ, ಟೈಮ್ ಟೈಮ್ ಸರಿಯಾಗಿ ಊಟ ಮಾಡ್ಬೇಕು, ಹಣ್ಣುಗಳು ತಿನ್ಬೇಕು, ಔಷಧಿ ತಗೋಬೇಕು ಅಂತ ತಾನೆ? ಇದೆಲ್ಲ ತಗೊಂಡ್ರೆ ತಾನೇ ನೀನ್ ಸರಿ ಹೋಗೋದು? ಬೇಡ ಅಂದ್ರೆ ಕುಡಿ. ನನ್ನ ಆರೋಗ್ಯದ ವಿಷಯ ಇರ್ಲಮ್ಮ, ನನ್ ಮನ್ಸಿಗೆ ತುಂಬಾ ನೋವಾಗ್ತಿದೆ ಅಮ್ಮ. ಮಗು ನೋಡ್ಬೇಕು ಅನ್ನಿಸ್ತಿದೆ ಅಮ್ಮ, ಅಕ್ಕನ ಮನೆಗೆ ಹೋಗ್ ಬರೋಣ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಪ್ರಿಯಾ, ಏನ್ ಮಾತಾಡ್ತಿದ್ಯ ನೀನು? ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ? ಮೊದ್ಲು ಔಷಧಿ ಮಾತ್ರೆ ತಕೊಂಡು ಸರಿಯಾಗಿ ಊಟ ತಿಂಡಿ ಮಾಡಿ ನಿನ್ನ ಆರೋಗ್ಯ ನೋಡ್ಕೋ. ಮಗು ನೋಡ್ಬೇಕನ್ಸಿದ್ರೆ ಅರ್ಚನೆಗೆ ಫೋನ್ ಮಾಡೋಣ, ಅವಳು ಮಗುನ ಕರ್ಕೊಂಡು ಇಲ್ಲಿ ಬರ್ತಾಳೆ. ಏನೋ ಗೊತ್ತಿಲ್ಲ ಅಣ್ಣ, ಬೆಳಗ್ಗೆಯಿಂದ ಮಗು ನೋಡ್ಬೇಕು ಅನ್ನಿಸ್ತಿದೆ. ಮಗು ನೆತ್ಕೊಂಡು ಮುದ್ದಾಡ್ಬೇಕು,
ಅದನ್ನ ತೊಡೆ ಮೇಲೆ ಮಲಗಿಸ್ಕೋಬೇಕು. ನಾನು ಈಗಲೇ ಮಗು ನೋಡಬೇಕು. ಅಮ್ಮ ನಾವೀಗಲೇ ಅಕ್ಕನ ಮನೆಗೆ ಹೋಗೋಣ ಅಮ್ಮ, ಪ್ಲೀಸ್ ಅಮ್ಮ. ಏನಾಗಿದೆ ನಿನಗೆ? ಎಲ್ಲ ಮರ್ತೋಯ್ತಾ? ನೋಡು ಅರ್ಚನಾ ಮಗುನ ನಿನ್ನ ಕೈಲಿ ಕೊಡೋದಕ್ಕೆ ಹೆದರ್ತಾಳೆ. ಅವತ್ತೇನಂತ ಹೇಳಿದ್ಲು? ಮಗು ನೋಡೋದಕ್ಕೆ ಪ್ರಿಯಾನ ಇನ್ನೊಂದ್ಸಲ ನಮ್ಮ ಮನೆಗೆ ಕರ್ಕೊಂಡು ಬರಬೇಡ ಅಂತ ಹೇಳಿಲ್ಲ ಅವಳು? ಮರ್ತೋಯ್ತಾ ನಿನಗೆ? ನೋಡು ನೀನು ನೆಮ್ಮದಿಯಾಗಿಲ್ಲ, ಅವಳು ನೆಮ್ಮದಿಯಾಗಿರೋಕ್ ಬಿಡೋದಿಲ್ಲ ನೀನು. ತಗೋ ಹಾಲು ಕುಡಿ, ಹಾಲು ಕುಡಿ ಹಿಂದೆ. ಅಮ್ಮ ಪ್ಲೀಸ್ ಅಮ್ಮ, ನನ್ನನ್ನು ಅರ್ಥ ಮಾಡ್ಕೊಳಮ್ಮ. ನನ್ನ ಮಗು ನೋಡ್ಬೇಕಮ್ಮ, ನನ್ನನ್ನ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ನನ್ನನ್ನ ಬಿಟ್ಬಿಡಿ, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಏನ್ ಮಾತಾಡ್ತಿದ್ಯ ನೀನು? ಅಲ್ಲ ಅರ್ಚನಾ, ಇಲ್ಲಿಗೆ ಅಂತ ಮೊದ್ಲು ಹೇಳೋಕೆ ಆಗ್ತಾ ಇರ್ಲಿಲ್ವಾ? ಅದರ ಬದಲು ಎಡಕ್ಕೆ ಹೋಗಿ ಬಲಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೆ. ಯಾಕೆ ಈ ಮನೆಗೆ ನನಗೆ ದಾರಿ ಗೊತ್ತಿರ್ಲಿಲ್ವಾ? ನಾನು ಇಷ್ಟೆಲ್ಲ ಹೇಳಿದ್ರು ನಿನ್ಗೆ ಅರ್ಥ ಆಗ್ತಿಲ್ವಾ? ಪ್ರಿಯಾ ಅರ್ಚನಾ ಮಗುನ ಎತ್ಕೊಂಡು ಬರ್ತಿದ್ದಾಳೆ. ನನಗೆ ಮಗುನ ನೋಡ್ಬೇಕು ಅನಿಸ್ತಿದೆ. ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಇಷ್ಟೊತ್ತು ಇವ್ರ ಹತ್ರ ಎಲ್ಲ ಬೇಡ್ಕೋತಿದ್ದೆ. ಆ ದೇವ್ರೆ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಿನ್ನನ್ನ ಇಲ್ಲಿಗೆ ಕಳಿಸಿದ್ದಾನೆ ಅನ್ಸುತ್ತೆ. ಮಗನ್ ಕೊಡಕ್ಕ ತಗು. ನನ್ ಚಿನ್ನು, ನನ್ ಬಂಗಾರ ನೀನು, ನನ್ ಚಿನ್ನ ನೀನು. ನಿನ್ನ ನೋಡ್ಬೇಕು ಅಂತ ಎಷ್ಟು ಒದ್ದಾಡ್ತಿದೆ ಗೊತ್ತಾ? ನನ್ನಲ್ಲಿ ಯಾರು ಕರ್ಕೊಂಡೇ ಬಂದಿಲ್ಲ ಗೊತ್ತಾ? ನೀನೆ ನನ್ನನ್ನ ಹುಡ್ಕೊಂಡ್ ಬಂದ್ಬಿಟ್ಟೆ. ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಪ್ರಿಯಾ ಮಗು ನೋಡಾಯ್ತು ತಾನೆ, ಮುದ್ದಾಡಾಯ್ತು ತಾನೆ, ಸಾಕು. ಮಗುನ ಅರ್ಚನಾ ಕೈಲಿ ಕೊಡು. ಅಮ್ಮ ಅರ್ಚನಾ ಕೈಲಿ ಕೊಡು ಒಂದೆ. ನೋಡು ನೋಡು ಅವಳು ಮುಖ ಹೇಗ್ ಬಾಡ್ತು ಅಂತ. ಅವಳು ಮಗು ಕೊಡು. ಇಲ್ಲ ಕೊಡೋದಿಲ್ಲ ನಾನು. ಮಗುನ್ ಕೊಡಲ್ಲ ಅಂತ ಹೇಳ್ತಿದ್ಯಾ? ಇದಕ್ಕೆ ಕಣೆ, ಇದಕ್ಕೆ ಮಗುನ್ ನೋಡಕ್ಕೆ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ದು. ಮರ್ಯಾದಿಂದ ಅರ್ಚನ ಕೈ ಮಗು ಕೊಡು. ಇಲ್ಲ ನಾನು ಕೊಡೋದಿಲ್ಲ, ಇದು ನನ್ನ ಮಗು. ಪ್ರಿಯಾ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ದು ಮಾತಾಡ್ತಿದ್ಯಾ? ಇಲ್ಲ ಈ ಮಗುನ ಬಿಟ್ಟು ನನ್ನಿಂದ ಇರೋಕ್ಕಾಗೋದಿಲ್ಲ. ಈ ಮಗುನೇ ನನ್ನ ಭವಿಷ್ಯ. ಅಕ್ಕ ನಾನು ನಿನಗ್ ಕೈ ಮುಗ್ದು ಬೇಡ್ಕೋತಾ ಇದ್ದೀನಿ. ಯಾವ ತಾಯಿ ಹತ್ರನು ಯಾರು ಕೇಳಕ್ ಆಗದೆ ಇರೋದನ್ನ ನಾನು ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ನನಗೋಸ್ಕರ ಸ್ವಲ್ಪ ಕರುಣೆ ತೋರ್ಸಕ್ಕ, ಈ ಮಗುಗೋಸ್ಕರ ನನ್ನನ್ನ ಮನೆಯಿಂದ ಆಚೆ ಕಳಿಸ್ದೆ. ಆದ್ರೆ ನನ್ನ ಮಗುನ ನೋಡ್ಬೇಕು ಅಂತ ಆಸೆ ಪಡ್ತಿರುವಾಗ ನೀನೇ ಮಗುನ ಕರ್ಕೊಂಡು ಬಂದಿದ್ಯಾ. ಆ ದೇವ್ರೆ ನಿನ್ನನ್ನ ಇಲ್ಲೇ ಕಳಿಸ್ಕೊಟ್ಟಿದ್ದಾನೆ ಅನ್ಸ್ತಿದೆ ಅಕ್ಕ. ಅದಕ್ಕೆ ಕೇಳ್ತಾ ಇದ್ದೀನಕ್ಕ, ಈ ಮಗುನ ನನಗೆ ಕೊಟ್ಬಿಡಕ್ಕ. ನನಗಿನ್ ಯಾವ ಬಾಳು ಸಿಗೋದಿಲ್ಲ ಅಕ್ಕ, ಮದುವೆನೆ ಬೇಡ ಅಂತ ಸಾಯಕ್ ಹೋದೋಳ್ ನಾನು. ಈ ಮಗುನ ನಿನ್ನನ್ನು ಕೊಟ್ರೆ ಈ ಮಗುನೇ ನನ್ನ ಭವಿಷ್ಯ ಅಂತ ತಿಳ್ಕೊಂಡು ಬದುಕಿರ್ತೀನಕ್ಕ. ನಾನು ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಕ್ಕ, ನನಗೆ ಈ ಮಗುನ ಕೊಟ್ಬಿಡಕ್ಕ. ಮುಚ್ಚೆ ಬಾಯಿ, ಪ್ರಜ್ಞೆ ಇದೆಯಾ ನಿನ್ಗೆ? ಅವಳು ಹೆತ್ತಿನ ಮಗುನ ಕೊಡು ಅಂತ ಕೇಳ್ತಾ ಇದೆಯಲ್ಲ, ಕೇಳಕ್ ಮನ್ಸಾದ್ರೂ ಹೇಗೆ ಬಂತು ನಿನ್ಗೆ? ಕೇಳ್ಬಾರ್ದು ಅಂತ ನನಗ್ ಗೊತ್ತು, ಆದ್ರೆ ಕೇಳ್ದೆ ಇರೋದಕ್ಕೆ ನನ್ನಿಂದ ಆಗ್ತಾ ಇಲ್ಲಮ್ಮ. ಅಕ್ಕನು ಭಾವನು ಇನ್ನೊಂದ್ ಮಗುಗೆ ಜನ್ಮ ಕೊಡ್ಬೋದು, ಅದನ್ನ ಅವರು ಸಾಕಿ ಬೆಳೆಸ್ಬೋದು. ಆದ್ರೆ ನನ್ನ ಭವಿಷ್ಯನೇ ಈ ಮಗು ತಾನೇಮ್ಮ. ನಾನು ಹೇಗಮ್ಮ ಕೇಳ್ದೆ ಇರ್ಲಿ? ಅಕ್ಕನು ಭಾವನು ತುಂಬಾ ಜನರಿಗೆ ಸಹಾಯ ಮಾಡಿದ್ದಾರೆ, ನನಗೋಸ್ಕರ ಇದೊಂದ್ ಸಹಾಯ ಮಾಡೋದಕ್ಕೆ ಹೇಳಮ್ಮ. ನಮ್ಮಕ್ಕಂಗ್ ನೀವೇ ಹೇಳಿ ಬಾವ. ಅಕ್ಕ ನಾನು ನಿನ್ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ಈ ಮಗು ನನ್ಗೆ ಕೊಟ್ಬಿಡಕ್ಕ. ನಿನ್ ಕಾಲ್ಗೆಲ್ಲ ಬೀಳೋ ಅವಶ್ಯಕತೆ ಇಲ್ಲ, ನಿನ್ ಮಗುನ ನೀನ್ ಇಟ್ಕೊಳ್ಳೋದಿಕ್ಕೆ ನನ್ನನ್ನು ಮತ್ತೆ ಯಾಕೆ ಕೇಳ್ಬೇಕು?
ನಿನ್ ಮಗುನ ನೀನೇ ಇಟ್ಕೊಂಡು ಸಾಕ್ ಬೆಳೆಸು. ಏ ಅರ್ಚನ, ಏನ್ ಮಾತಾಡ್ತಾ ಇದ್ದೀಯ ನೀನು? ನಿಜ ಹೇಳ್ತಾ ಇದೀನಮ್ಮ, ಇದು ಏಳ್ ಮಗು, ಏಳ್ ಒಂಬತ್ ತಿಂಗಳು ಹೊಟ್ಟೆನಲ್ಲಿ ಹೊತ್ತು ಹೆತ್ತ ಮಗು. ಏಳ್ ಮಗುನ ಏಳ್ ಇಟ್ಕೊಳ್ಳೋದಿಕ್ಕೆ ನನ್ನನ್ನು ಮತಿ ಯಾಕೆ ಕೇಳ್ಬೇಕು? ಅರ್ಚನ, ನೀನೇನ್ ಮಾತಾಡ್ತಿದ್ಯ ಅಂತ ಹೇಳಿ. ನೀವೇನು ಮಾತಾಡಬೇಡಿ, ನನಗೆಲ್ಲ ಸತ್ಯನ ಗೊತ್ತಾಗೋಯ್ತು. ಇನ್ ಮುಂದೆ ಯಾರು ನನ್ನ ಹತ್ರ ಯಾವ ಸತ್ಯನ ಮುಚ್ಚಿಡ್ಬೇಡಿ. ಇದು ಇವಳ ರಕ್ತ, ಇಷ್ಟು ದಿನ ಇದು ನನ್ನ ಮಗು ಅಂತ ಪ್ರೀತಿಯಿಂದ ಸಾಕ್ತೆ, ಹಕ್ಕು ಚಲಾಯಿಸ್ದೆ. ಆದ್ರೆ ನನಗೆ ನಿನ್ನೆ ಎಲ್ಲ ಸತ್ಯನ ಆಸ್ಪತ್ರೆಯಲ್ಲಿ ಗೊತ್ತಾಗೋಯ್ತು. ಏನ್ ಮಾತಾಡ್ತಿದ್ಯಾ ಅರ್ಚನಾ? ಪ್ರಿಯಾ ಮಗು ಆಸ್ಪತ್ರೆಯಲ್ಲಿ ಅವತ್ತೇ ಸತ್ತೋಯ್ತಲ್ಲ. ಸತ್ತೋಗಿದ್ದು ಪ್ರಿಯಾ ಮಗು ಅಲ್ಲ ಅಣ್ಣ, ನನ್ನ ಮಗು ಸತ್ತೋಗಿದ್ದು ನನ್ನ ಮಗುನ ಪ್ರಿಯಾ ಮಗು ಅಂತಾನು, ಜೀವಿತವಾಗಿದ್ದು ಪ್ರಿಯಾ ಮಗುನ ನನ್ನ ಮಗು ಅಂತಾನು ಬದಲಾಯಿಸಿ ಇಷ್ಟು ದಿನ ಸತ್ಯನ ನನ್ನಿಂದ ಮುಚ್ಚಿಟ್ಟಿದ್ರು. ಏನರ್ಚನಾ, ನೀನು ಮಗುನ ಬದಲಾಯಿಸಿದ್ರು ಅಂತ ಹೊಸ ಕತೆ ಹೇಳ್ತಾ ಇದೀಯಾ? ಮಗುನ ಬದಲಾಯಿಸಿದ್ಯಾರೋ? ನೀವಿಬ್ರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದೀರಲ್ಲ, ಅದಕ್ಕೆ ಸಂಬಂಧಪಟ್ಟ ಮೂರು ಜನ ಮಾತ್ರ ಸುಮ್ಮನೆ ನಿಂತ್ಕೊಂಡೇ ಇದ್ದಾರಲ್ಲ, ಅವ್ರೇನಾದ್ರೂ ಪ್ರಶ್ನೆ ಕೇಳಿ, ನಾನು ಉತ್ತರ ಕೊಡ್ತೀನಿ. ಏನಪ್ಪ ಇದು, ಅರ್ಚನಾ ಏನೇನೋ ಮಾತಾಡ್ತಿದ್ದಾಳೆ, ನೀವು ಮಾತಾಡದೆ ಸುಮ್ಮನೆ ನಿಂತಿದ್ದೀರಲ್ಲ. ಅವ್ರು ಏನಣ್ಣ ಹೇಳ್ತಾರೆ, ಈ ಕೆಲಸ ಮಾಡಿದ್ದೆ ಅವರಲ್ವಾ? ಇಷ್ಟು ದಿನ ನನಗೆ ಗೊತ್ತಾಗಬಾರ್ದು ಅಂತ ಇವ್ರು ಮುಚ್ಚಿಟ್ಟಿದ್ದ ಸತ್ಯ ನಿನ್ನೆ ನನ್ನ ಆಸ್ಪತ್ರೆಗೆ ಪ್ರಿಯಾ ನೋಡಕ್ಕೆ ಅಂತ ಬಂದಾಗ ಗೊತ್ತಾಯ್ತು. ನಿನ್ನ ಹತ್ರ ಇರೋದು ಪ್ರಿಯಾ ಮಗು, ನಿನ್ ಮಗು ಆಸ್ಪತ್ರೆನಲ್ಲೇ ಸತ್ತೋಯ್ತು. ಈ ನಿಜನ ನಿನ್ನ ಹತ್ರ ಹೇಳಿದ್ರೆ ನೀನ್ ತಡ್ಕೊಳ್ಳೋದಿಲ್ಲ ಅಂತ ಮಗುನ ಬದಲಾಯಿಸಿದ್ವಿ ಅಂತ ಅರ್ಚನ ಹತ್ರ ನಿಜ ಹೇಳ್ಬಿಡೋಣ. ಸತ್ಯ ಗೊತ್ತಾದ ಕ್ಷಣ ಜೀವನೇ ಹೊರಟೋದಾಗಾಯ್ತು. ಇಷ್ಟು ದಿನ ನನ್ನ ಪ್ರಿಯ ಮಗು ತಾಯಿ ಆಗಿದ್ದೆ, ಮಗು ಮೇಲೆ ಹಾಕಿರೋ ನಿಜವ ತಾಯಿ ಪ್ರಿಯಾನ ಅವಳ ಮಗುವಿಂದ ದೂರ ಮಾಡಿಬಿಟ್ಟಿದ್ದೆ. ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನನಗೆ ರಾತ್ರಿ ಇಡೀ ನಿದ್ದೆ ಮಾಡೋಕ್ಕಾಗ್ಲಿಲ್ಲ. ಇವ್ರ ಹತ್ರ ಕೂಡ ನಿಜ ಹೇಳ್ದೆ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದೆ. ನ್ಯಾಯವಾಗಿ ನೋಡಿದ್ರೆ ಮಗುನ ನನ್ನ ಹತ್ರ ಇಟ್ಕೊಳಕ್ಕೆ ನನಗೆ ಯಾವ ಹಕ್ಕು ಇಲ್ಲ. ಪ್ರಿಯಾ ಮಗು ನವಳ ಕೈ ಕೊಟ್ಬಿಡದೆ ಸರಿ ಅಂತ ನಿರ್ಧಾರ ಮಾಡಿಕೊಂಡು ನಾನು ಇಲ್ಲಿಗೆ ಬಂದೆ. ಅರ್ಚನಾ, ನಾನು ಕ್ಷಮಿಸ್ಬಿಡು ಅರ್ಚನಾ, ಈ ಸತ್ಯನ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗದೆ ನಾನು ಒದ್ದಾಡ್ತಾ ಇದ್ದೆ. ಆ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ತಗೊಂಡಿರೋ ನಿರ್ಧಾರ ಇದು. ಮಗು ಇದ್ರೆ ಪ್ರಿಯ ಭವಿಷ್ಯ ಹಾಳಾಗುತ್ತೆ, ಮಗು ಇಲ್ಲದೆ ಇದ್ರೆ ನಿನ್ನ ಭವಿಷ್ಯ ಹಾಳಾಗೋಗುತ್ತೆ ಅಂತ ನಾನು ಇದಕ್ಕೆ ಒಪ್ಕೊಳ್ಳೇಬೇಕಾಯ್ತು ಅರ್ಚನಾ. ನೀವ್ಯಾಕಳಿಂದ್ರೆ ಕ್ಷಮೆ ಕೇಳ್ತಾ ಇದ್ದೀರಾ? ನೀವೇ ನೀನು ನಿರ್ಧಾರ ಮಾಡ್ಲಿಲ್ವಲ್ಲ, ನಾನ್ ತಾನೇ ಈ ನಿರ್ಧಾರ ಮಾಡಿದ್ದು. ಆರಂಭದಲ್ಲಿ ನೀವು ಕೂಡ ಇದಕ್ಕೆ ಒಪ್ಪಿರ್ಲಿಲ್ಲ, ನಾನ್ ತಾನೇ ನಿಮ್ಮನ್ನು ಒತ್ತಾಯ ಮಾಡಿ ಒಪ್ಪಿಸಿದ್ದು. ಅದಕ್ಕೆ ಅರ್ಚನಾ ಹತ್ರ ನಾನ್ ಕ್ಷಮೆ ಕೇಳ್ತೀನಿ. ಅರ್ಚನಾ, ನಿಮ್ಮಪ್ಪ ಕೂಡ ಇದಕ್ಕೆ ಒಪ್ಪಿರ್ಲಿಲ್ಲಮ್ಮ. ಪ್ರಿಯಾ ಭವಿಷ್ಯದ ಬಗ್ಗೆ ಬಿಡಿಸಿ ಹೇಳಿದ್ಮೇಲೆ ಇವರು ಒಪ್ಕೊಂಡಿದ್ದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನೋಡಮ್ಮ ಅರ್ಚನಾ, ನಿನ್ನ ಭವಿಷ್ಯನೂ ಪ್ರಿಯ ಭವಿಷ್ಯನೂ ಮನಸ್ಸಿನಲ್ಲಿಟ್ಕೊಂಡು ನಾನು ಇದಕ್ಕೆ ಒಪ್ಕೊಂಡಿದ್ದೆ. ಆದರೆ ಈಗ ನೀನು ತಗೊಂಡಿರೋ ನಿರ್ಧಾರ, ನೀನು ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ನೀನು ದುಡುಕ್ಬಿಟ್ಟೆ ಅನಿಸ್ತಾ ಇದೆ. ಇಲ್ಲಪ್ಪ, ನಾನು ಚೆನ್ನಾಗಿ ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿರೋದು. ಈ ಮಗು ಮೇಲೆ ಪ್ರಿಯಾ ಪ್ರೀತಿ ತೋರಿಸಿದ್ದನ್ನ ನಿನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಇಷ್ಟು ದಿನ ನೀನ್ ಪ್ರೀತಿಯಿಂದ ಸಾಕಿದ ಮಗುನ ಈಗ ಹೇಗಮ್ಮ ಪ್ರಿಯಾ ಕೈ ಕೊಡೋದಕ್ಕೆ ಸಾಧ್ಯ ಆಗಿದೆ? ನಾನು ಹೆತ್ತ ಮಗುಗೆ ಪ್ರಿಯಾ ಪ್ರೀತಿ ತೋರಿಸ್ತಿದ್ದಾಳಲ್ಲ, ನನ್ನ ಮಗುಗೆ ನನ್ನ ಮೇಲೆ ಎಲ್ಲಿ ಪ್ರೀತಿ ಕಡಿಮೆ ಆಗ್ಬಿಡುತ್ತನ್ನೋ ಭಯದಲ್ಲಿ ಆ ರೀತಿ ನಡ್ಕೊಂಡೆ ಅಪ್ಪ. ಆದ್ರೆ ಸತ್ಯ ಏನು ಅಂತ ಗೊತ್ತಾದ್ಮೇಲೆ ನನ್ನ ಪ್ರಿಯಾ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದೆ.
मगुत्रे सरी ना आम निर्धार अवसर पट निर्धार तक अम्मा मगु मेले नि जीवन इटकिया अंत इलू गुगिद्रे हेगम्मा मगुन इवड़कोटिया बेड़म ऐनो त्याग मतनी अंत यह निर्धार तक बेड़ आम नो अन्बस्तिया मगुन नि मगुअन साक मगुनको साक निम नन मगु सत्त आस्पत्र दिन अत ना सूम्न आता अथवा आ क्षण नन आगे पर्वा अदन सत्यन मुझिट नमिबरी वाले प्रिया मगु सत्ते मगुन नन कई को मन बंत निज गोतले न्याय मगु प्रिया हत्र इंत कई को ना नो पड़ती दुख पड़ता इंत वो पर्स्थित सृष्टिमारे अर्चना नीन अत्ते मेले कोपमकोबेड़ नीन विषय इष्ट सरल तकोती अंत नाव यार अंदर नत्य गोत्रे सहिसको ना सत्य मुझिटी मोदल सल अभाषन सहिसकोलक जन्म कोट मगु सत्त गोत्रे तुम नोंदी अंत नावेलू सीरी निजान मुझिटी कारण मगु बे सत्य मुझिट इबर तायंद्र मध्य नड़ो प्रीति होराट हकीन होराट आगे बदल यारकू गलवा प्रिया बेरवर पर्वा अद्र बे चिंते मगु वो मगु इवना हेग बेस आसे पड़ती बेसु संतोष ताने इला संतोष इला प्रिया नन मगु यो जीवंत अंत ना नंबद निज आदरे अदु इदे मगु आगिरुत्ते अंत नानु अन्कोंडिरलिल्ल नानु एंत दुरादृष्टवंते का नानु ई मगु नोड्तागलल्ल नन्न मनसल्लि एनो ओंद रीति सेळिता इत्तु ई मगु निन्न हत्र हाल कुडिदे नन्न हत्र कुडिदा कूड ई मगु नंदु अंत अर्थ आगदे होयितु